ಯಾರು ಹಿಡ್ಕೊಂಡಿದ್ರು ಎತ್ತೊಂದು? ಸಿದ್ದರಾಮನ್ ಚಾಟಿ ಯಾರು ಹಿಡ್ಕೊಂಡಿದ್ರು? ಹಾಗಿದ್ರೆ ಅಧಿಕಾರ ಯಾರ ಕೈಯಲ್ಲಿದೆ? ಚಾಟಿ ಹಿಡ್ದಾಗ ಏನಿರುವುದಿಲ್ಲ, ಎತ್ತು ಹಿಡ್ಕೊಂಡವ್ರ ಕೈಯಲ್ಲಿ ಇರೋದು. ಕಾಂಗ್ರೆಸ್ ಇವತ್ತು ಸಿದ್ದರಾಮಣ್ಣನ ಕೈಗೆ ಹೋಗಿದೆ, ಇವ್ರ ಕೈಯಲ್ಲಿ ಕೇವಲ ಬೆತ್ತ ಮಾತ್ರ ಇದೆ. ನನ್ನ ಹತ್ರ ಪತ್ರಕರ್ತರು ಕೇಳಿದ್ರು, ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರು. ಅಲ್ರಿ ಕಾಂಗ್ರೆಸ್ನವರೆಲ್ಲ ನಾಡಿದ್ರೆ ಸರಿ ಇದೆ, ಏನು ಬೆಲೆ ಇರಿಕೆಲ್ಲ ಬದಿಗಿಡಿ. ಇವತ್ತು ನಾವು ಅಧಿಕಾರದಲ್ಲಿದ್ದರಿಂದ ಅವರಿಗೆ ಗಾಡಿ ತರಲಿಕ್ಕೆ ಎತ್ತು ಆದರೂ ಇತ್ತು. ಎಲ್ಲಿಯಾದರೂ ಅವರು ಅಧಿಕಾರದಲ್ಲಿದ್ದರೆ ಎತ್ತುಗಳು ಕಸಾಯಿ ಖಾನೆಯಲ್ಲಿ ಇರ್ತಿದ್ದು, ಒಂದೂ ಎತ್ತು ಸಿಗ್ತಿರಲಿಲ್ಲ. ಅಂತ ಕಲಿಸ್ತೀವಿ ಅಂತ ಹಾಂ. ಇವತ್ತು ಕಾಂಗ್ರೆಸ್ ನಾಟಕ ಮಾಡ್ಲಿಕ್ಕೆ ಹೊರಟಿದೆ, ಜನ ಬೆಂಬಲ ಇಲ್ಲ. ನಿಮಗೆ ಸಾಕ್ಷಿ ಕೊಡ್ಲ ನೋಡಿ, ಮೊನ್ನೆ ಬಹಳಷ್ಟು ಆಶಯಗಳನ್ನು ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ನವರು, ತಪ್ಪಿಲ್ಲ. ನನಗೆ ವಿಶ್ವಾಸ ಇದೆ, ಮತಗಟ್ಟೆ ಇವತ್ತಿನ ಉಳ್ಳಾಲದ ಈ ಮಂಗಳೂರು ಕ್ಷೇತ್ರದಲ್ಲಿ ನೋಡಿದಾಗ, ಈ ಮತಗಟ್ಟೆಯ ಸಮಾವೇಶಗಳನ್ನು ನೋಡಿದಾಗ ನನಗೆ ವಿಶ್ವಾಸ ಇದೆ. ಮೊನ್ನೆ ಫಲಿತಾಂಶ ನೋಡಿ ವಿಶ್ವಾಸ ಇದೆ. ಇನ್ನು 20 ವರ್ಷಗಳ ಕಾಲ ಸಿದ್ದರಾಮಣ್ಣ ಡಿ ಕೆ ಸಿ ನಿರುದ್ಯೋಗಿಗಳಾಗ್ತಾರೆ. ಅವ್ರು ಯಾಕೆ ನಿರುದ್ಯೋಗಿಗಳಾಗ್ತಾರೆ? ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇರ್ತದೆ, ನಮ್ಮ ಸರ್ಕಾರ ಇರುತ್ತೆ ಕರ್ನಾಟಕದಲ್ಲಿ. ಇನ್ಯಾರೋ ನಮ್ಮನ್ನು ಸೋಲಿಸದ ರೀತಿ ಆಡಳಿತ ಬಂದ ಇನ್ನು 1.5 ವರ್ಷದ ಕೊಡ, ಮುಂದಿನ ಸರ್ಕಾರವು ನಮ್ಮದೇ ಇರುತ್ತೆ, ನಮ್ಮ ಸರ್ಕಾರ ಇರುತ್ತೆ. ಇವತ್ತು ಕಾಂಗ್ರೆಸ್ಸಿಗರ ಪರಿಸ್ಥಿತಿ, ಮೊನ್ನೆ ಚುನಾವಣೆ ನೋಡಿದ್ರಿ ನೀವು, ಬೆಳಗಾಂ ಅಲ್ಲಿ ನಾವು ಕಳೆದ 25 ವರ್ಷಗಳಿಂದ ಅಭ್ಯರ್ಥಿಗಳನ್ನು ಹಾಕಲಿಲ್ಲ, ಸಿಂಬಲ್ ಮೇಲೆ ನಿಂತಿಲ್ಲ. ನಾನು ಹೋಗಿ ಹೇಳಿದೆ ಒಂದೇ ಸೀಟ್ ಬರಲಿ ನಮಗೆ, ಆದರೆ ಭಾರತೀಯ ಜನತಾ ಪಾರ್ಟಿ ಇದ್ದೇ ಆಗಬೇಕು, ಅದಕ್ಕೋಸ್ಕರ ಅಭ್ಯರ್ಥಿ ಹಾಕಿ ಅಂತ ಹೇಳಿದೆ. ಎಲ್ಲರ ಅಭ್ಯರ್ಥಿ ಮೊನ್ನೆ ಬೆಳಗಾವಿನ ಚುನಾವಣೆಯಲ್ಲಿ ಮೊತ್ತ ಮೊದಲ ಬಾರಿಗೆ ಅಭೂತಪೂರ್ವವಾಗಿರ್ತಕ್ಕಂಥ ಕೆಲವು ಭಾರತೀಯ ಜನತಾ ಪಾರ್ಟಿಗೆ ಆಯ್ತು. ಜನತೆ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಟೀಮ್ ಅನ್ನು ಒಪ್ಪಿದ್ದಾರೆ, ಹಾಗಾಗಿ ಹುಬ್ಬಳ್ಳಿಯು ಗೆಲ್ಲುತ್ತೆ. ಹುಬ್ಬಳ್ಳಿಯಲ್ಲೂ ಅಧಿಕಾರ ನಾವು ಹಿಡಿದಿದ್ದೇವೆ, ಹುಬ್ಬಳ್ಳಿಯಲ್ಲೂ ಅಧಿಕಾರ. ಗುಲ್ಬರ್ಗ ಕಾಂಗ್ರೆಸ್ನ ಬದ್ದರು, ಕಳೆದ ಚುನಾವಣೆಯಲ್ಲಿ 6 ಸ್ಥಾನದಲ್ಲಿದ್ದವರು ಈ ಸಾರಿ 23 ಸ್ಥಾನಗಳಿಗೆ ಇದ್ದಾವೆ. ಅತಿ ದೊಡ್ಡ ಪಾರ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಗುಲ್ಬರ್ಗದಲ್ಲಿ ಬಂದಿದೆ. ಗುಲ್ಬರ್ಗದಲ್ಲೂ ದೊಡ್ಡಬಳ್ಳಾಪುರ ನಮ್ಮಲ್ಲಿ ಶಕ್ತಿ ಇಲ್ಲದೆ ಇರತಕ್ಕಂಥ ಕ್ಷೇತ್ರ, ಶಾಸಕರಿಲ್ಲದೆ ಇರತಕ್ಕಂಥ ಕ್ಷೇತ್ರ, ಇವತ್ತು ದೊಡ್ಡಬಳ್ಳಾಪುರದಲ್ಲೂ ಭಾರತೀಯ ಜನತಾ ಪಾರ್ಟಿ ಅತಿ ದೊಡ್ಡ ಪಾರ್ಟಿಯಾಗಿ ಮೂಡಿ ಬಂದಿದೆ.